ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಎಲ್ಲ ಪತ್ರಕರ್ತ ಮಿತ್ರರು ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರಿಗೆ ವಂದಿಸುತ್ತಾ ಸ್ವಾಗತವನ್ನು ಬಯಸುತ್ತಾ ಇವತ್ತು ವಿಶೇಷವಾಗಿ ಹದಿನಾರನೇ ತಾರೀಕಿಗೆ ಬೆಂಗಳೂರು ಅರಮನೆ ಮೈದಾನದ ಗಾಯತ್ರಿ ವಿಹಾರನಲ್ಲಿ ನಡೆಯುವಂಥ ಒಲ್ನಾಡು ಮೀನುಗಾರಿಕಾ ಕಾರ್ಯಾಗಾರದ ಏನು ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗಿ ಈ ಒಂದು ಮೈದಾನದಲ್ಲಿ ಎಲ್ಲ ರೀತಿಯ ತಯಾರಿಗಳು ಭಾರಿ ರಭಸದಿಂದ ನಡೀತಾ ಇದೆ ನಾಳೆಗೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಮುಗಿದು ನಾವು ಶನಿವಾರ ಮತ್ತು ಪೂರ್ತಿಯಾಗಿ ಇಲ್ಲಿ ಮತ್ತೆ ಏನೇನು ಅಬ್ ಕೆಲಸಗಳನ್ನ ಮಾಡಬೇಕಾ ಆ ದಿಕ್ಕಿನಿಂದ ಗಮನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಅದರ ಜೊತೆಗೆ ಬರುವಂಥ ಯಾವ ಒಳನಾಡು ಮೀನುಗಾರಿಕಾ ರೈತರಿದ್ದಾರೆ ಅವರಿಗೆ ಆ ಕಾರ್ಯಾಗಾರದಲ್ಲಿ ಕೂಡ ಬೇರೆ ಬೇರೆ ರೀತಿಯ ಒಂದು ವಿಚಾರಗಳನ್ನು ಮಾಹಿತಿಯನ್ನು ಕೊಡೋದರ ಮೂಲಕ ಅವರು ಮುಂದಿನ ದಿನದಲ್ಲಿ ಎಲ್ಲರೂ ಕೂಡ ಮೀನುಗಾರಿಕೆ ಕೃಷಿಯಲ್ಲಿ ತೊಡಗಿಸಿಕೊಳ್ಳುವಂಥ ಒಂದು ಉತ್ಸಾಹ ಪ್ರೇರಣೆ ಕೊಡುವ ದೃಷ್ಟಿಯಿಂದಲೂ ಕೂಡ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಇದರ ಜೊತೆಗೆ ಕೇಂದ್ರ ಸರ್ಕಾರ ನಮಗೆ ಐದು ವರ್ಷಗಳಿಗೆ ಸಂಬಂಧಪಟ್ಟಾಗಿ ಏಳ್ನೂರ ಇಪ್ಪತ್ತೈದು ಕೋಟಿ ಅನುದಾನವನ್ನು ನಿಗದಿಪಡಿಸಿದೆ ಆ ಏಳ್ನೂರ ಇಪ್ಪತ್ತೈದು ಕೋಟಿ ಅನುದಾನದಲ್ಲಿ ನಾವು ಐದು ವರ್ಷದಲ್ಲಿ ಪೂರ್ತಿಯಾಗಿ ಖರ್ಚು ಮಾಡಬೇಕಿತ್ತು ಆದರೆ ಈಗ ಕರ್ನಾಟಕ ರಾಜ್ಯ ಸರ್ಕಾರ ನನ್ನ ಇಲಾಖೆ ಐದು ಕೋಟಿ ಇಪ್ಪತ್ತೈದು ಲಕ್ಷದ ಕೋಟಿ ಬದಲಿಗೆ ಏಳ್ನೂರ ಅರುವತ್ತು ಕೋಟಿ ರೂಪಾಯಿಯ ಅನುದಾನವನ್ನು ಈಗಾಗಲೇ ಮೂರು ವರ್ಷದಲ್ಲಿ ಖರ್ಚು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ಮುಂದೆ ಕಾರ್ಯಾಗಾರ ಮುಗ್ದ ನಂತರ ನಾವು ಕೇಂದ್ರ ಸರ್ಕಾರಕ್ಕೂ ಕೂಡ ಈ ಕಾರ್ಯಾಗಾರದಲ್ಲಿ ಬಂದು ಭಾಗವಹಿಸಿದಂಥ ರೈತರು ಯಾರಿದ್ದಾರೆ ಯಾರ್ಯಾರು ಯಾವ ಯಾವ ರೀತಿಯ ಕೃಷಿಗೆ ಸಂಬಂಧಪಟ್ಟಾಗಿ ಅಪೇಕ್ಷೆಯನ್ನು ಪಟ್ಟಿದ್ದಾರೆ ಆ ಎಲ್ಲ ಅಪೇಕ್ಷೆಗಳ ಮೇಲೆಗೆ ನಾವು ಕೇಂದ್ರ ಸರ್ಕಾರಕ್ಕೂ ಕೂಡ ವೈಯಕ್ತಿಕವಾಗಿರ್ತಕ್ಕಂಥ ಯೋಜನೆಗಳು ಸಾಮೂಹಿಕವಾಗಿರ್ತಕ್ಕಂಥ ಬೇರೆ ಬೇರೆ ಯೋಜನೆಗಳಿರ್ಬೋದು ಇದು ಎಲ್ಲವನ್ನು ಕೂಡ ನಮ್ಮ ರಾಜ್ಯ ಸರ್ಕಾರ ಆ ರೈತರಿಗೆ ಯಾವ ಸಹಕಾರವನ್ನು ಕೊಡಬೇಕಾ ಆ ದಿಕ್ಕಿಂದಲೂ ಕೂಡ ನಾವು ಒಂದು ಯೋಜನೆಯನ್ನು ಮಾಡಿಕೊಂಡು ಕೇಂದ್ರ ಸರ್ಕಾರಕ್ಕೆ ಅದನ್ನು ಕೊಟ್ಟು ಅಲ್ಲಿಂದಲೂ ಕೂಡ ನಾವು ಅನುದಾನವನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತೇವೆ ಆ ಮೂಲಕ ಈ ಒಂದು ಕಾರ್ಯಾಗಾರ ನಾವು ಹಿಂದೆ ಅನೇಕ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೇವೆ ಕಾರ್ಯಕ್ರಮ ಭಾಗವಹಿಸಿದಾಗ ಅಥವಾ ಕಾರ್ಯಕ್ರಮ ಸಮ್ಮೇಳನ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆದಾಗ ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಭಾಗವಹಿಸಿ ನೇರವಾಗಿ ಅವರ ಮನೆ ಮನೆಗೆ ಹೋಗ್ತಾರೆ ಆದರೆ ಈ ಕಾರ್ಯಾಗಾರ ಈ ಸಮಾವೇಶ ಆ ರೀತಿಯ ಒಂದು ಸಮಾವೇಶ ಕಾರ್ಯಾಗಾರ ಅಲ್ಲ ಪ್ರತಿಯೊಬ್ಬ ರೈತರಿಗೂ ಕೂಡ ಆ ರೀತಿಯ ಒಂದು ಭಾವನೆಯನ್ನು ಹುಟ್ಟಿಸುವ ಮೂಲಕ ಅವರನ್ನು ಆ ರೀತಿಯ ಕೃಷಿಗೆ ತೊಡಗಿಸಿಕೊಳ್ಳುವ ದೃಷ್ಟಿಯಿಂದ ಇಲ್ಲಿ ಕೊಡುವಂಥ ಎಲ್ಲ ಮಾಹಿತಿಗಳು ಕೂಡ ಅದಕ್ಕೆ ಪೂರಕವಾಗಿಯೇ ಇರ್ತದೆ ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಯನ್ನು ಮಾಡೋದು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಈ ರೀತಿಯ ಒಳನಾಡು ಮೀನುಗಾರಿಕೆಗೆ ಸಂಬಂಧಪಟ್ಟಾಗಿ ಪ್ರಥಮ ಬಾರಿಗೆ ಈ ರೀತಿಯ ಕಾರ್ಯಾಗಾರವನ್ನು ನಡೆಸ್ತಿದೆ ಈ ಕಾರ್ಯಾಗಾರದ ಮಾಹಿತಿ ಕೂಡ ನಿಮಗೆಲ್ಲರಿಗೂ ಕೂಡ ಈಗಾಗಲೇ ತಿಳಿಸಿದ್ದೇವೆ ಅದರ ಜೊತೆಗೆ ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ಕೂಡ ವಿನಂತಿಯನ್ನು ಇಷ್ಟೇ ಇಷ್ಟಿವತ್ತು ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮನ್ನೂ ಕೂಡ ನಮಗೆ ಪೂರ್ತಿಯಾಗಿರ್ತಕ್ಕಂಥ ಸಹಕಾರ ಬೇಕು ಸಹಕಾರ ಹಿಂದೆನೂ ಕೊಟ್ಟಿದ್ದೀರಿ ಈಗ ಮೊನ್ನೆನೂ ಕೂಡ ಕೊಟ್ಟಿದ್ದೀರಿ ಮುಂದೆಯೂ ಕೂಡ ಕೊಡಬೇಕು ಯಾಕೆ ಕೊಡಬೇಕಂದರೆ ಇದು ನಮ್ಮ ರಾಜ್ಯ ಸರ್ಕಾರದ ಮತ್ತು ದೇಶದ ಮತ್ತು ರೈತರ ಒಂದು ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಮತ್ತು ಪ್ರತಿಯೊಬ್ಬ ರೈತನ ಒಂದು ಆರ್ಥಿಕ ಬೆಳವಣಿಗೆ ಪೂರಕವಾಗಿರತಕ್ಕಂಥ ಕಾರ್ಯಕ್ರಮ ಆಗಿರುವುದರಿಂದ ಇದಕ್ಕೆ ತಾವು ಕೂಡ ಹೆಚ್ಚು ಪ್ರಚಾರವನ್ನು ಕೊಡುವುದರ ಮೂಲಕ ಮುಂದೆನೂ ಕೂಡ ಈ ರೀತಿಯ ಕಾರ್ಯಾಗಾರವನ್ನು ನಾವು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಕೂಡ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ ಆ ಎಲ್ಲ ಕೆಲಸಗಳಿಗೂ ಕೂಡ ಇದು ಒಂದು ನಾಂದಿಯಾಗಬೇಕು ಇಲ್ಲಿಂದ ಪ್ರಾರಂಭ ರಾಜ್ಯದಿಂದ ಪ್ರಾರಂಭ ಆಗಿ ಅದು ಜಿಲ್ಲೆ ತಾಲೂಕು ಮಟ್ಟಕ್ಕೆ ಕೂಡ ಒಂದು ಹೋಗಬೇಕು ಅನ್ನುವಂಥ ಉದ್ದೇಶ ಈ ಒಂದು ಕಾರ್ಯಾಗಾರದಾಗಿದೆ ಅದಕ್ಕೆ ತಮ್ಮೆಲ್ಲರ ಒಂದು ಸಹಕಾರವನ್ನು ಕೊಡಬೇಕು ಆ ರೀತಿಯ ಸಹಕಾರವನ್ನು ಕೊಡೋದರ ಮೂಲಕ ಇವತ್ತು ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರ ಮೀನುಗಾರಿಕೆಯಲ್ಲಿ ಒಂಬತ್ತನೇ ಸ್ಥಾನ ಇತ್ತು ಈಗ ನಾವು ಮೂರನೇ ಸ್ಥಾನಕ್ಕೆ ಬಂದೆವು ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಕಾರ್ಯಾಗಾರ ಮುಗಿದ ನಂತರ ಇಡೀ ದೇಶದಲ್ಲಿ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಹೋಗಬೇಕು ಅದಕ್ಕೋಸ್ಕರ ಎಲ್ಲರ ಒಂದು ಸಹಕಾರವನ್ನು ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಅಪೇಕ್ಷೆಯನ್ನು ಪಡ್ತೇನೆ ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲದು ಯಾಕಂದರೆ ನಾವು ಮಾಡೋ ಎಲ್ಲ ಒಳ್ಳೆ ಕೆಲಸವನ್ನು ಪ್ರೋತ್ಸಾಹಿಸಿದಿರಿ ಜನರಿಗೆ ತಲುಪ್ಸಿದ್ದೀರಿ ಆ ಕೆಲಸ ಈಗೂ ಮಾಡ್ತಾಯಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಮತ್ತು ಕರ್ನಾಟಕ ಸರ್ಕಾರದ ಮೀನುಗಾರಿಕೆ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ಕೂಡ ಯಾಕಂದರೆ ಭಾಳಷ್ಟು ಸಪೋರ್ಟ್ ಮಾಡ್ತಾಯಿದ್ದೀರಿ ಈ ಕೆಲಸ ಯಶಸ್ವಿಯಾಗಲು ಮತ್ತು ಮಿನಿಸ್ಟರ್ ಸಾಹೇಬ್ರ ಬಗ್ಗೆ ಹೇಳೋದೇ ಬೇಡ ಅವರು ಒಬ್ಬ ಮಿನಿಸ್ಟ್ರು ಒಂದು ಒಳ್ಳೆ ಕೆಲಸಕ್ಕೆ ಇಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ಗೊತ್ತಾಗಿದ್ದು ನನಗೀಗ ಯಾಕಂದರೆ ನಿನ್ನೆ ಅಂತೂ ಬೆಳಗ್ಗೆ ಒಂದು ಸಿದ್ಧತೆ ಬಗ್ಗೆ ನಾನು ಹೇಳಬೇಕು ನಿಮಗೆ ಯಾಕಂದರೆ ಕಾರ್ಯಕ್ರಮ ಆಗಬೇಕು ಅಂದರೆ ಇಲ್ಲಿ ಬರೋರಿಗೆ ಭಾಷಣ ಮಾಡೋಕ್ಕೆ ನಾವು ಇಲ್ಲ ಅವರಿಗೆ ಹೇಳ್ಕೊಡ್ಬೇಕು ಅಂತ ಕರಿತಿದ್ದೀವಿ ಹೇಳ್ಕೊಡ್ಬೇಕು ಅಂದರೆ ನಿಜವಾಗಲೂ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರರ ತನಕ ಅವರಿಗೆ ಸುಮಾರು ಒಂದು ನಾಲ್ಕು ಸಿನಿಮಾ ತೋರಿಸ್ದ ಹಾಗೆ ಆಗುತ್ತೆ ಅದಕ್ಕೆ ನಾಲ್ಕು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದೀವಿ ನಾವು ಅದನ್ನು ಸಾಹೇಬರು ಕೂತ್ಕೊಂಡು ನಾಲ್ಕು ನಾಲ್ಕು ಸರಿ ಒಂದೊಂದು ಸಾರಿ ಕೂತ್ರೆ ಅರ್ಧ ಅರ್ಧ ದಿನ ಬೇಕು ಒಂದು ರಿವ್ಯೂ ಮಾಡೋದಕ್ಕೆ ಅದನ್ನು ಮಾಡಿದ್ದಾರೆ ಸೊ ಸಾಹೇಬ್ರಾ ಥ್ಯಾಂಕ್ ಯು ಸೋ ಮಚ್ ಜೊತೆಗೆ ನಿಮ್ಗೆ ನಾನು ಹಿಂದಿನ ಕ ಮೀಡಿಯಾ ಏನು ಪ್ರೆಸ್ ಮೀಟಲ್ಲೂ ಕೂಡ ನಾನು ಹೇಳಿದ್ದೆ ಇದರ ಉದ್ದೇಶ ಏನು ಈ ಕಾರ್ಯಕ್ರಮದ ಉದ್ದೇಶ ಪ್ರತಿ ರೈತ ಕೂಡ ಇವತ್ತು ಮನೆಯಲ್ಲಿ ಹಸು ಎಮ್ಮೆ ಕೋಳಿ ಸಾಕ್ತಾರೆ ಅದೇ ರೀತಿ ಪ್ರತಿ ರೈತ ಮೀನು ಸಾಕಬೇಕು ಹಾಗಾದಾಗ ರೈತನ ಆದಾಯ ಹೆಚ್ಚಾಗತ್ತೆ ಮತ್ತು ಮೀನು ಕೃಷಿ ಮಾಡೋದಕ್ಕೆ ಖರ್ಚು ಕಡಿಮೆ ನಿಮಗೆ ಕೋಳಿ ಹಸು ಎಮ್ಮೆ ಸಾಕೋದಕ್ಕೆ ಖರ್ಚು ಜಾಸ್ತಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಮೀನು ಕೃಷಿ ಭಾಳ ಈಸಿಯಾಗಿ ಶುರು ಮಾಡ್ಬೋದು ಮತ್ತು ಎಲ್ಲ ರೀತಿಯಲ್ಲೂ ಮಾಡ್ಬೋದು ದುಡ್ಡಿದ್ದವರು ಆರ್ ಎ ಎಸ್ಸು ಬಯೋಫ್ಲಾಕು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡ್ಬೋದು ಇಲ್ದಿದ್ದವರು ಸಬ್ಸಿಡಿಗೆ ಅವೈಲಬಿಲಿಟಿ ಇದ್ದರೆ ಸಬ್ಸಿಡಿ ತೊಗೊಂಡು ಮಾಡ್ಬೋದು ಒಂದು ವೇಳೆ ಅದು ಸಿಗಲಿಲ್ಲ ಅಂದರೆ ನಾರ್ಮಲ್ ಕೆರೆ ಬಾವಿಯಲ್ಲೂ ಕೂಡ ಮಾಡ್ಬೋದು ಹಾಗಾಗಿ ಎಲ್ಲರೂ ಮಾಡ್ಬೋದಾಗಂತೂ ಆದರೆ ಎಲ್ರಿಗೂ ಗೊತ್ತಿಲ್ಲ ನಮ್ಮ ಇದೊಂದು ಸಣ್ಣ ಪ್ರಶ್ನೆಯನ್ನು ನಾವೆಲ್ಲ ಕೇಳಿಕೊಂಡ್ರೆ ಇದಕ್ಕೆ ಎಷ್ಟು ಒತ್ತು ಕೊಡಬೇಕು ಯಾಕಾಗಿ ಪ್ರತಿಯೊಬ್ಬ ರೈತ ಬರಬೇಕಿದಕ್ಕೆ ಪ್ರತಿಯೊಬ್ಬ ರೈತ ಮೀನು ಕೃಷಿ ಕಲಿಬೇಕು ಅಂದರೆ ಇದೊಂದೇ ಸಾಕು ಈಗ ಎಮ್ಮೆ ಹಸು ಸಾಕಿದ್ದಕ್ಕಿಂತ ಈಸಿ ಮೀನು ಕೃಷಿ ಆದರೂ ಯಾಕೆ ಮಾಡ್ತಿಲ್ಲ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಆ ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತಿದೆ ಸಾಹೇಬರು ಇವತ್ತು ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಸೊ ಹಾಗಾಗಿ ಜನರು ಬರೋ ರೀತಿಯಲ್ಲಿ ಆಗಬೇಕು ಪ್ರತಿಯೊಬ್ಬರು ಇದರ ಸದ್ಬಳಕೆ ಮಾಡ್ಕೊಳ್ಬೇಕು ಏನೇನು ಕಲಿತಾರೆ ಬಂದರೆ ಅಂದರೆ ಮೊದಲನೇದಾಗಿ ಸರ್ಕಾರದ ಕಾರ್ಯಕ್ರಮಗಳು ಇವತ್ತು ಎಷ್ಟೋ ಜನ ರೈತರಿಗೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಇರ್ಬೋದು ಅಥವಾ ಕರ್ನಾಟಕ ರಾಜ್ಯ ಸರ್ಕಾರದ ಮೀನು ಕೃಷಿಕರಿಗೋಸ್ಕರ ಇರೋ ಕಾರ್ಯಕ್ರಮಗಳಿರ್ಬೋದು ಅದ್ರ ಬಗ್ಗೆ ಅವೇರ್ನೆಸ್ಸೇ ಇಲ್ಲ ಅರಿವಿಲ್ಲ ಅದು ಗೊತ್ತಾಗಬೇಕು ಅದಕ್ಕೋಸ್ಕರ ಮಿನಿಸ್ಟರ್ ಸಾಹೇಬ್ರೆ ಕಂಪ್ಲೀಟಾಗಿ ಡೀಟೇಲ್ ಆಗಿ ಪ್ರೆಸೆಂಟೇಷನ್ ಮೂಲಕ ವಿಡಿಯೋಗಳ ಮೂಲಕ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಯಾವ ಸೌಲಭ್ಯಗಳು ಸಿಗುತ್ತೆ ಅದನ್ನು ಹೇಗೆ ಪಡ್ಕೊಳ್ಬೇಕು ಏನು ಎಲಿಜಿಬಿಲಿಟಿ ಪ್ರತಿಯೊಂದನ್ನು ಹೇಳ್ತಾರೆ ಅದು ಮುಖ್ಯವಾಗಿ ನಡೆಯುತ್ತೆ ಅದಾದ ಮೇಲೆ ಮೀನಿನ ತಳಿಗಳು ನಮಗೆ ಒಳನಾಡು ಮೀನುಗಾರಿಕೆ ಮಾಡಬೇಕು ಅಂದರೆ ಕೆರೆಬಾವಿಯಲ್ಲಿ ಯಾವ ಜಾತಿ ಮೀನು ನಮ್ಮ ದೇಶದಲ್ಲಿ ಸುಮಾರು ಇನ್ನೂರ ಮೂವತ್ತ್ನಾಲ್ಕಕ್ಕೂ ಹೆಚ್ಚು ಬೇರೆ ಬೇರೆ ಮೀನಿನ ತಳಿಗಳಿದ್ದಾವೆ ಅದರಲ್ಲಿ ಮೂವತ್ತ್ನಾಲ್ಕು ಅಂದರೆ ನಾನು ಹೇಳ್ತಾ ಇರೋದು ಒಳನಾಡು ಕೃಷಿಗೆ ಯೋಗ್ಯವಾದಂಥದ್ದು ಅದರಲ್ಲಿ ಬರೀ ಒಂದು ಮೂವತ್ತ್ನಾಲ್ಕು ಬೇರೆ ಬೇರೆ ತಳಿಯ ಮೀನುಗಳನ್ನು ನಮ್ಮ ಒಳನಾಡು ಮೀನು ಕೃಷಿಯಲ್ಲಿ ಹೆಚ್ಚು ಯೂಸ್ ಮಾಡ್ತಿದ್ದೀವಿ ಹಾಗಾದರೆ ಅದು ಯಾವುದು ಯಾವುದು ಎಷ್ಟು ಬೆಳೆಯುತ್ತೆ ಕೆಲವು ಮೀನುಗಳು ನಿನ್ನೆ ರಾಮಾಚಾರ್ಯ ಸಾಹೇಬರು ಹೇಳ್ತಾ ಇದ್ರು ಆರು ತಿಂಗಳಲ್ಲಿ ಒಂದೂವರೆ ಕೆ ಜಿ ಬೀಳುತ್ತೆ ಹಾಗಾದರೆ ಅಂಥ ಮೀನು ಯಾವುದು ಅದಕ್ಕೇನು ಫೀಡ್ ಹಾಕಬೇಕು ಮರಿ ಎಲ್ಲಿ ಸಿಗುತ್ತೆ ರೈತರಿಗೆ ಗೊತ್ತಿಲ್ಲ ಅವ್ರಿಗೆ ಈ ವಿಚಾರಗಳು ಗೊತ್ತಾಗೋ ತನಕ ಅವರು ಅದಕ್ಕೆ ಕೈ ಹಾಕೋದಿಲ್ಲ ಸೊ ಅದಾಗಬೇಕು ಮೀನಿನ ತಳಿಗಳ ಮ ಮಾತು ಬಂದಾಗ ಎಲ್ಲಿ ಮರಿ ಸಿಗುತ್ತೆ ಆ ಮರಿಗೆ ಖರ್ಚಾಗುತ್ತೆ ಮೀನಿನ ತಳಿಗಳು ಯಾವುದು ಬೇಗ ಬೆಳೆಯುತ್ತೆ ಯಾವುದಕ್ಕೆ ಏನು ಆಹಾರ ಹಾಕಬೇಕು ಯಾವ ಥರದ ಕಲ್ಚರ್ ಪಾಂಟ್ ಕಲ್ಚರ ಕಲ್ಚರ್ ಏನು ಅದಕ್ಕೆ ಅಂದರೆ ಈಗ ಬಯೋಫ್ಲಾಕ ಆರ್ ಎಸ್ ಏನು ಬೇಕು ಇದೆಲ್ಲವನ್ನೂ ಕೂಡ ಪ್ರಾಕ್ಟಿಕಲ್ ಆಗಿ ಸಿನಿಮಾ ತೋರಿಸ್ದಂಗೆ ತೋರಿಸ್ತೀವಿ ಎಲ್ಲೂ ಬೋರ್ ಆಗದಿದ್ದಂಗೆ ನೀವು ಕರಿತೀರಿ ಅದು ಎರಡನೇದು ಮೂರನೇದು ಮೀನಿಗೆ ಕೊಡಬೇಕಾದಂಥ ಆಹಾರ ಈಗ ಯಾವ ಫೀಡ್ ಕೊಡಬೇಕು ಅದು ಕೂಡ ಕಡಿಮೆ ಬೆಲೆಗೆ ನಮಗೆ ಅಕ್ಕಪಕ್ಕದಲ್ಲಿ ಸಿಗೋ ಅಂಥದ್ದು ಫೀಡ್ ಇದೆ ಅದನ್ನು ಹಾಕ್ಬೋದು ಅದಕ್ಕೆ ಯಾವುದೇ ಖರ್ಚೆ ಆಗೋದಿಲ್ಲ ಅಂಥದ್ದು ಏನೇನು ಅದನ್ನು ಕೂಡ ಪ್ರಾಕ್ಟಿಕಲಾಗಿ ತೋರಿಸ್ತೀವಿ ಅದಾದ ಮೇಲೆ ನಾಲ್ಕನೇ ಸಬ್ಜೆಕ್ಟ್ ಏನಂದರೆ ಇಲ್ಲಿ ಈ ಮೀನಿನ ಟೆಕ್ನಾಲಜಿಗಳಿದ್ದಾವೆ ಆರ್ ಎಸ್ ಬಯೋಫ್ಲಾಕ್ ಮತ್ತು ಮೀನಿನ ಶೇಖರಣೆಗಿದೆ ಟೆಕ್ನಾಲಜಿ ಮೀನಿನ ಪ್ರೊಸೆಸಿಂಗಿಗೆ ಇದೆ ಎಡಿಷನ್ ಮಾಡೋದಕ್ಕೆ ಟೆಕ್ನಾಲಜಿ ಇದೆ ಅದೆಲ್ಲದರ ಅನಾವರಣ ಅಂದರೆ ನಿಮಗೆ ಪ್ರಾಕ್ಟಿಕಲ್ ಟ್ರೈನಿಂಗಲ್ಲಿ ಸಿಗುತ್ತೆ ಅದು ನಾಲ್ಕನೇದು ಐದನೇದು ಮೀನಿನ ನಿಮಗೆ ಹಾರ್ವೆಸ್ಟ್ ಮಾಡಿದ ಮೇಲೆ ಮೀನಿಂದ ವ್ಯಾಲ್ಯೂಯೇಷನ್ ಮೌಲ್ಯವರ್ಧನೆ ಮಾಡೋದು ಹಾಗೆ ಮೀನಿನ ಮಾರುಕಟ್ಟೆ ಹಾಗೆ ಎಲ್ಲಿ ಮಾರಾಟ ಮಾಡ್ಬೋದು ಹೇಗೆ ಮಾಡ್ಬೋದು ಇದನ್ನು ಕೂಡ ಪ್ರಾಕ್ಟಿಕಲಾಗಿ ಹೇಳ್ಕೊಡ್ತೀವಿ ಕೊನೆಯದಾಗಿ ಈ ಇದನ್ನೆಲ್ಲ ಸಾಧ್ಯ ಮಾಡೋಕ್ಕಾಗಿದ್ದು ಸರ್ಕಾರದ ಅಧಿಕಾರಿಗಳು ಕೊಟ್ಟ ಇನ್ಫಾರ್ಮೇಷನ್ನು ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಕೊಟ್ಟಿದ್ದು ಅದರ ಜೊತೆಗೆ ಸಾಧಕ ರೈತರು ನಾವು ಹತ್ತು ಜನ ಸಾಧಕ ರೈತರನ್ನು ಐಡೆಂಟಿಫೈ ಮಾಡಿದ್ದೀವಿ ಅವ್ರ ಹತ್ರ ಹೋಗಿಬಿಟ್ಟು ಅವರು ಹೇಗೆ ಸಾಧನೆ ಮಾಡಿದ್ರು ಅಂತ ಪ್ರಾಕ್ಟಿಕಲಾಗಿ ಎರಡೆರಡು ದಿನ ಮೂರು ಮೂರು ದಿನ ಅಲ್ಲಿದ್ದು ಶೂಟ್ ಮಾಡ್ಕೊಂಡು ಬಂದಿದ್ದೀವಿ ಅಂಥವರಿಗೆ ಆ ಫುಟೇಜಸ್ಗಳನ್ನ ನಾವು ಹೆಂಗಿದ್ರು ಈ ಕಾರ್ಯಾಗಾರಕ್ಕೆ ಬಳಸ್ಕೊತಿದ್ದೀವಿ ಕೊನೆಯದಾಗಿ ಅವರಿಗೆ ಅವಾರ್ಡ್ ಕೊಡ್ತಿದ್ದೀವಿ ಮೀನು ಕೃಷಿಯಲ್ಲಿ ಸಾಧನೆ ಮಾಡಿದವರಿಗೆ ಸೊ ಪ್ರಾಬ್ಲಿ ಇದು ಒನ್ ಆಫ್ ಇಟ್ಸ್ ಕೈಂಡ್ ಅವಾರ್ಡ್ ಸೆರೆಮನಿ ಅಂತ ಅನಿಸುತ್ತೆ ಯಾಕೆಂದರೆ ಅವಾರ್ಡ್ ಸೆರೆಮನಿಯಲ್ಲಿ ಎಲ್ಲರನ್ನೂ ಒಟ್ಟಿ ಕೂರಿಸಿ ಒಂದು ನಿಮಿಷದಲ್ಲಿ ಅವಾರ್ಡ್ ಕೊಟ್ಟು ಮುಗಿಸಿಬಿಡ್ತಾರೆ ಇಲ್ಲಿ ಹಾಗಾಗಲ್ಲ ಪ್ರತಿಯೊಬ್ಬರೂ ಸಾಧನೆ ಏನು ಎಂತ ಅಂತ ರೈತರಿಗೆ ಗೊತ್ತಾಗುತ್ತೆ ಇದರಿಂದ ಪ್ರೇರಣೆ ಪಡ್ಕೊಂಡು ಮತ್ತಷ್ಟು ಜನ ರೈತರು ಮೀನು ಕೃಷಿಯಲ್ಲಿ ಸಾಧನೆ ಮಾಡಬೇಕು ಅನ್ನೋದು ಉದ್ದೇಶ ಇದಕ್ಕೆ ಬೇಕಾದಂತಹ ಸಿದ್ಧತೆಗಳು ಏನೇನು ಮಾಡಿದ್ದೀವಿ ಜನರಿಗೆ ಗೊತ್ತಾಗಬೇಕು ನಾವು ನಿಮಗೆ ತೋರಿಸ್ತೀವಿ ಕೂಡ ಸ್ಟೇಜ್ನೆಲ್ಲ ಎದುರುಗಡೆ ನಿಮಗೆ ಕಾಣ್ತಾ ಇರೋ ಸ್ಟೇಜಲ್ಲಿ ಬಹಳ ದೊಡ್ಡದಾಗಿ ವ್ಯವಸ್ಥೆ ಮಾಡಿದ್ದೀವಿ ಸುಮಾರು ಎಂಟರಿಂದ ಹತ್ತು ಸಾವಿರ ಜನಕ್ಕೆ ಬರೋ ಅವರಿಗೆ ಕೂರೋ ವ್ಯವಸ್ಥೆಯಿಂದ ಹಿಡಿದು ಎಕ್ಸಿಬಿಷನ್ಗೆ ವ್ಯವಸ್ಥೆ ಬೆಳಗ್ಗೆ ಬೇಗ ಬರೋರಿಗೆ ತಿಂಡಿಯ ವ್ಯವಸ್ಥೆ ಕೂಡ ಮಾಡಿದ್ದೀವಿ ಮಧ್ಯಾಹ್ನದ ಊಟ ಆದ ಊಟದ ವ್ಯವಸ್ಥೆ ಮತ್ತು ಇಡೀ ದಿನ ಕಾಫಿ ಟೀ ವ್ಯವಸ್ಥೆ ಪ್ರತಿಯೊಂದನ್ನು ಕೂಡ ಯಾವುದು ತೊಂದರೆ ಆಗಬಾರ್ದು ಯಾಕಂದರೆ ಬೇರೆ ಬೇರೆ ಊರಿಂದ ಬರೋರಿಗೆ ತೊಂದರೆ ಆಗಬಾರ್ದು ಅಂತ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಜೊತೆಗೆ ಅಲ್ಲಿ ಕಾರ್ಯಕ್ರಮದಲ್ಲಿ ಪ್ರೆಸೆಂಟ್ ಮಾಡೋದಕ್ಕೆ ಬೇಕಾದಂಥ ವಿಡಿಯೋಗಳು ಪ್ರೆಸೆಂಟೇಷನ್ಸ್ಗಳು ಅದು ಕೂಡ ಸಿದ್ಧವಾಗಿದ್ದಾವೆ ಸುಮಾರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಜನ ಎಕ್ಸ್ಪರ್ಟ್ಸು ಪ್ರೊಫೆಸರ್ಸು ಕೂಡ ನಮ್ಮ ಜೊತೆ ಸ್ಟೇಜಲ್ಲಿರ್ತಾರೆ ಇರ್ತಾರೆ ಅವರು ಪ್ರೆಸೆಂಟ್ ಮಾಡೋದಕ್ಕೆ ನಮಗೆ ಸಹಾಯ ಮಾಡ್ತಾರೆ ಸೊ ಹಾಗಾದರೆ ನಮ್ಮ ಒಂದೇ ಒಂದು ಕಳಕಳಿಯ ಮನವಿ ಏನಂದರೆ ಸಾಹೇಬರು ಹೇಳಿದಾಗೆ ಭಾಳಷ್ಟು ಸರ್ಕಾರಿ ಕಾರ್ಯಕ್ರಮಗಳನ್ನು ಅಥವಾ ಬೇರೆ ಬೇರೆ ಈ ಥರದ ಕಾರ್ಯಕ್ರಮಗಳನ್ನು ನೀವು ನೋಡಿರ್ತೀರಿ ಇಲ್ಲಿ ಒಂದು ಹೊಸ ರೀತಿಯಲ್ಲಿ ಪ್ರೆಸೆಂಟ್ ಮಾಡುತ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದಿಂದ ಎಲ್ಲ ಅಧಿಕಾರಿಗಳು ಕೂಡ ಸಪೋರ್ಟ್ ಮಾಡಿ ಈ ಥರದ ಕಾರ್ಯಕ್ರಮ ಸಾಧ್ಯವಾಗ್ತದೆ ಇದನ್ನು ಮಾಧ್ಯಮ ಮಿತ್ರರು ಹೆಲ್ಪ್ ಮಾಡಿದ್ದೇ ಆದರೆ ಹೆಚ್ಚು ಜನಕ್ಕೆ ತಲುಪೋದಕ್ಕೆ ಮತ್ತು ಯಶಸ್ವಿ ಮಾಡೋದಕ್ಕೆ ಈ ಥರದ ಕಾರ್ಯಕ್ರಮಗಳು ನೀವು ಹೆಚ್ಚೆಚ್ಚು ನೋಡ್ತೀರಿ ಅದಾದರೆ ಮಾತ್ರ ಒಂದು ಉತ್ತಮ ದೇಶ ಕಟ್ಟುವುದಕ್ಕೆ ರಾಜ್ಯ ಕಟ್ಟುವುದಕ್ಕೆ ಸಮಾಜ ಕಟ್ಟುವುದಕ್ಕೆ ಸಾಧ್ಯವಾಗತ್ತೆ ಹಾಗಾಗಿ ನಿಮ್ಮೆಲ್ಲರ ಸಹಾಯವನ್ನು ಕೊಡ್ತೀವಿ ಮುಖ್ಯಮಂತ್ರಿಗಳು ಇನಾಗ್ರೇಟ್ ಮಾಡ್ತಿದ್ದಾರೆ ಉದ್ಘಾಟನೆ ಮಾಡ್ತಿದ್ದಾರೆ ಮತ್ತೆ ಮುಖ್ಯ ಅತಿಥಿಗಳಾಗಿ ಸೆಂಟ್ರಲ್ ಕೇಂದ್ರ ಸರ್ಕಾರದ ರಾಜ್ಯ ಸಚಿವರು ಫಿಶರೀಸ್ ಡಿಪಾರ್ಟ್ಮೆಂಟ್ ಅವ್ರು ಬರ್ತೀವಿ ಡಾಕ್ಟರ್ ಎಲ್ ಮುರುಗನ್ ಸಾಹೇಬರು ಬರ್ತಿದ್ದಾರೆ ಜೊತೆಗೆ ಅಂಗಾರ ಸಾಹೇಬ್ರು ಇರ್ತಾರೆ ಮತ್ತೆ ನಾವು ಹೇಳಿದಾಗೆ ಸೆಕ್ರೆಟರಿ ಮ್ಯಾಡಮ್ ಮತ್ತೆ ಡೈರೆಕ್ಟರ್ ಇರ್ತಾರೆ ಜೊತೆಗೆ ಎಕ್ಸ್ಪರ್ಟ್ಸ್ ಒಂದಷ್ಟು ಜನ ನಾವು ಆಯ್ಕೆ ಮಾಡಿದ್ದೀವಿ ಇಲ್ಲಿ ಪ್ರೆಸೆಂಟ್ ಮಾಡೋದಕ್ಕೆ ಅವರೆಲ್ಲ ಹೇಳ್ತಾರೆ ಈಗ ನಾವು ಅವಾರ್ಡ್ ಕೊಡುವಂಥದ್ದು ಯಾವ ಉದ್ದೇಶ ಅಂದರೆ ನಾವು ಅವಾರ್ಡ್ ಕೊಡುವಂಥ ಸಮಯದಲ್ಲಿ ಬೇರೆ ಬೇರೆ ರೀತಿಯ ವಿಧಾನವನ್ನು ಅನುಸರಿಸ್ತೇವೆ ಈಗ ಶಿಕ್ಷಕರ ಕ್ಷೇತ್ರದಲ್ಲಿ ಅವಾರ್ಡ್ ಕೊಡಬೇಕಾದ್ರೆ ಅರ್ಜಿ ಫಾರ್ ಮಾಡ್ತೇವೆ ನಾವು ಯಾವುದೇ ರೀತಿಯ ಅರ್ಜಿ ಫಾರ್ ಮಾಡೋದಿಲ್ಲ ನಮ್ಮ ಇಲಾಖೆಯಿಂದ ಒಂದಷ್ಟು ಇಲಾಖೆ ಅಧಿಕಾರಿಗಳ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆನಂತರ ಫ್ರೀಡಮ್ ಆ್ಯಪಿನಿಂದ ಅವರೇ ಸ್ವತಃ ಹೋಗಿ ಯಾವ ಯಾವ ಭಾಗದಲ್ಲಿ ಯಾವ ರೈತ ಯಾವ ರೀತಿಯ ಕೃಷಿಯನ್ನು ಮಾಡಿಕೊಂಡು ಯಾವ ರೀತಿಯ ಆದಾಯವನ್ನು ತಂದಿದ್ದಾರೆ ಆ ರೀತಿಯ ಆದಾಯವನ್ನು ಮತ್ತು ಕೃಷಿಯ ಒಂದು ಪರಿಚಯ ಏನಿದೆ ಅದು ಜನಗಳಿಗೆ ತಿಳಿಸುವಂಥ ಕೆಲಸ ಮಾಡೋದರ ಮೂಲಕ ಆ ಅವಾರ್ಡ್ ಮುಂದಿನ ಏನು ಮೀನು ಕೃಷಿ ಮಾಡೋ ರೈತರಿದ್ದಾರೆ ಅವರಿಗೆ ಕೂಡ ಅದೊಂದು ಆದರ್ಶ ಆಗಬೇಕು ಮತ್ತು ಅದು ಆ ರೀತಿಯ ಒಂದು ಕಾರ್ಯಾಗಾರ ಮಾಡಬೇಕು ಅಥವಾ ಕಾರ್ಯ ಆ ಕಾರ್ಯಕ್ರಮದಲ್ಲಿ ಅನ್ನುವಂಥ ಪ್ರೇರಣೆ ಕೂಡ ಬರಬೇಕಂದ್ರೆ ಅವಾರ್ಡ್ ಕೊಡುವಂಥ ನಮ್ಮ ಮುಖ್ಯ ಉದ್ದೇಶ ಅದು ಒಂದು ಹೆಸರಿಗೆ ಬೇಕಾಗೆಲ್ಲ ಅದು ನೋಡಿ ನಮ್ಮಲ್ಲಿ ಪ್ರಾಕ್ಟಿಕಲಾಗಿ ಯಾವ ರೈತ ಆ ಭಾಗದಲ್ಲಿ ಯಾವ ರೀತಿಯ ಕೃಷಿಯನ್ನು ಮಾಡಿಕೊಂಡು ಸ್ವತಃ ಅವ ಆದಾಯ ತಂದಿರ್ತಾನೆ ಆದಾಯ ತರಬೇಕಾದ್ರೆ ಅವನೇ ತಂದು ಅವನೇ ಬಂದು ಇಲ್ಲಿ ಮಾಹಿತಿಯನ್ನು ಕೊಡುವಂಥದ್ದು ನಾನು ಈ ರೀತಿಯ ಒಂದು ಕೃಷಿಯನ್ನು ಮಾಡೋದರ ಮೂಲಕ ನನ್ನಲ್ಲಿ ಇಷ್ಟು ಎಕರೆ ಜಮೀನಿತ್ತು ಈ ರೀತಿಯ ನೀರಿನ ಮೂಲಗಳಿತ್ತು ಇಷ್ಟು ವೆಚ್ಚದಲ್ಲಿ ನಾನು ಇಷ್ಟು ಆದಾಯವನ್ನು ಮಾಡಿದ್ದೇನೆ ಅಂತೇಳಿ ಆಗ ಕೇಳುವಂಥ ರೈತರಿಗೂ ಕೂಡ ಹೌದು ಅಂತಾಗ್ತದೆ ಬಡತನದ ಬಗ್ಗೆ ನಮ್ಮ ದೇಶದ ಒಳಗೆ ತುಂಬ ಜನ ಮಾತಾಡ್ಬೋದು ಆದರೆ ಬಡತನದಲ್ಲಿ ಕೂಡ ಆ ಹಸಿವಿನ ನೋವಿದೆಲ್ಲ ಅದೇ ಇರಬೇಕು ಒಂದು ಮುಖ್ಯವಾದ ವಿಚಾರ ಈ ಅವಾರ್ಡ್ ಕೊಡೋ ವಿಚಾರ ಬಂದಾಗ ಸಾಧನೆ ಮಾಡಿದವರಿಗೆ ನಾವು ಅವಾರ್ಡ್ ಕೊಡ್ತಿದ್ದೀವಿ ಅವರಿಗೆ ಆಬ್ವಿಯಸ್ಲಿ ಎಲ್ಲರೂ ಕೂಡ ಅವರನ್ನು ಹೋಗಿ ಸ್ಟಡಿ ಮಾಡಿ ಏನಕ್ಕೆ ಅವಾರ್ಡ್ ಕೊಡ್ತಿದ್ದೀವಿ ಅಂತ ಗೊತ್ತಿರುತ್ತೆ ಬಟ್ ಆ ಅವಾರ್ಡ್ ಕೊಡ್ತಿದ್ದಂಗೆ ಅವರು ಮಾಡಿದ ಸಾಧನೆಯನ್ನು ಇನ್ನು ಸಾವಿರಾರು ಜನರ ಹತ್ರ ಮಾಡಿಸ್ಬೇಕು ಮಾಡಿಸ್ಬೇಕು ಅಂದರೆ ಇವ್ರು ಸಾಧನೆ ಮಾಡಿದ ಆ ದಾರಿ ಇದೆಯಲ್ಲ ಅದನ್ನು ರೆಕಾರ್ಡ್ ಮಾಡಿ ಮತ್ತಷ್ಟು ಜನಕ್ಕೆ ತೋರಿಸಿದ್ರೆ ಸಾಧ್ಯವಾಗುತ್ತೆ ಸೊ ನಾವಿಲ್ಲಿ ಇವತ್ತು ಕಾರ್ಯಾಗಾರದಲ್ಲಿ ಮಾಡ್ತಾ ಇರೋ ಮುಖ್ಯ ಕೆಲಸನೇ ಅದು ಅವರು ಸಾಧನೆ ಮಾಡಿದ್ದಾರೆ ಹೇಗೆ ಮಾಡಿದ್ರು ಅಂತ ಅಲ್ಲಿ ರೆಕಾರ್ಡ್ ಮಾಡಿ ಇಲ್ಲಿ ಬರುವ ಜನರಿಗೆ ಪ್ರಾಕ್ಟಿಕಲ್ ಆಗಿ ಅವ್ರು ಏನೇನು ಮಾಡಿದ್ರು ಏನು ಅವ್ರಿಗೆ ಸಪೋರ್ಟ್ ಮಾಡ್ತು ಅಂತ ತೋರಿಸ್ತಿದ್ರು ಈಗ ನಾನು ಎಲ್ಲ ಕಡೆ ಅವಾರ್ಡ್ ನೋಡಿದ್ದೀನಲ್ಲ ಅವಾರ್ಡ್ ಕೊಡುವಾಗ ಅವ್ರಿಗೆ ಅವಾರ್ಡ್ ಕೊಡ್ತೀವಿ ಅದು ಅವ್ರಿಗೆ ಉತ್ತೇಜನ ಆಗುತ್ತೆ ಅವ್ರು ಅದನ್ನ ಸಕ್ಸಸ್ ಮಾಡಿದ್ರು ಅಂತ ಸಾಧನೆ ಹೇಗೆ ಮಾಡಿದ್ರು ಅಂತ ಮತ್ತೊಬ್ಬರಿಗೆ ಪ್ರಾಕ್ಟಿಕಲಾಗಿ ಗೊತ್ತೇ ಆಗೋದಿಲ್ಲ ಈಗ ಸಿಂಪಲ್ ಎಕ್ಸಾಂಪಲ್ ಸರ್ ಒಬ್ಬ ಮೀನು ಕೃಷಿ ಮಾಡಿ ಒಂದು ವರ್ಷದಲ್ಲಿ ಒಂದು ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾರೆ ಅವರು ಹಾಗೆ ಮಾಡ್ತಿದ್ದಾರೆ ಅಂದರೆ ಏನೋ ಒಂದಷ್ಟು ವಿಚಾರಗಳನ್ನ ಅವ್ರು ಚೆನ್ನಾಗಿ ಮಾಡಿರ್ತಾರಲ್ಲ ಅದನ್ನು ನಾನು ಎರಡು ನಿಮಿಷ ಸ್ಟೇಜಲ್ಲಿ ಹೊಗಳೋದಕ್ಕಿಂತ ಅವ್ರು ಹೆಂಗೆ ಮಾಡಿದ್ರು ಅಂತ ನೀವು ವಿಡಿಯೋ ಮೂಲಕ ತೋರಿಸಿದ್ರೆ ಮತ್ತಷ್ಟು ಜನ ಕಲಿತಾರೆ ಅನ್ನೋದು ಉದ್ದೇಶ ಸೊ ನಾವೀಗ ಮೀನಿನ ತಳಿಗಳ ಬಗ್ಗೆ ಮಾತಾಡ್ತೀವಿ ಆ ಮೀನಿನ ತಳಿಗಳ ಬಗ್ಗೆ ಮಾತಾಡುವಾಗ ಈ ಸಾಧಕರಿದ್ದಾರಲ್ಲ ಅವ್ರು ಯಾವ ತಳಿಯ ಮೀನನ್ನು ಆಯ್ಕೆ ಮಾಡ್ಕೊಂಡ್ರು ಯಾಕಾಗಿ ಮಾಡ್ಕೊಂಡ್ರು ಅವ್ರ ಹತ್ರನೇ ಅಲ್ಲಿ ಹೋಗಿ ರೆಕಾರ್ಡ್ ಮಾಡ್ಕೊಂಡು ಬಂದಿರೋ ವಿಡಿಯೋವನ್ನು ತೋರಿಸ್ತಿದ್ವಿ ಇನ್ಫ್ಯಾಕ್ಟ್ ನಾನು ನಿಮಗೆ ಹೇಳ್ತಾ ಇದ್ದೆ ರೆಕಾರ್ಡ್ ರಿಜಿಸ್ಟ್ರೇಷನ್ ವೈಸ್ ನೋಡಿದ್ರೆ ನಮಗೆ ನಮ್ಗೆ ಬೇಕಾ ಒಂದು ಎಂಟು ಸಾವಿರದಿಂದ ಹತ್ತು ಸಾವಿರ ಜನಕ್ಕೆ ನಾವು ಮ್ಯಾನೇಜ್ ಮಾಡೋದು ಸಾಧ್ಯವಾಗ್ತದೆ ರಿಜಿಸ್ಟ್ರೇಷನ್ ಅದಕ್ಕಿಂತಲೂ ಜಾಸ್ತಿ ಆಗೋಗಿದೆ ಆದರೆ ನಮ್ಮ ಉದ್ದೇಶ ಒಂದೇ ಪ್ರತಿಯೊಂದು ತಾಲೂಕಿನಿಂದ ರೆಪ್ರೆಸೆಂಟೇಷನ್ ಬರಬೇಕು ಅನ್ನೋದು ಅಂದ್ರೆ ನಾವು ಈಗ ಪಾಸ್ ಅಪ್ರೂವ್ ಮಾಡ್ತಿದ್ದೀವಿ ಪಾಸ್ ಅಪ್ರೂವ್ ಮಾಡುವಾಗ ಎಲ್ರಿಗೂ ಪಾಸ್ ಅಪ್ರೂವ್ ಮಾಡ್ತಿಲ್ಲ ಪ್ರತಿ ತಾಲೂಕಿನಿಂದ ಐವತ್ತರಿಂದ ನೂರು ಜನಕ್ಕೆ ಅಪ್ರೂವ್ ಮಾಡ್ತಿದ್ದೀವಿ ಅಂದ್ರೆ ಹಾಗೆ ಮಾಡಿದಾಗ ಮಾತ್ರ ಪ್ರತಿ ತಾಲೂಕಲ್ಲೂ ಒಂದಷ್ಟು ಜನ ಈ ಮೀನು ಕೃಷಿ ಮಾಡ್ತಾರೆ ಅವರೇ ಲೋಕಲ್ ಎಕ್ಸಾ ಎಕ್ಸಾಂಪಲ್ ಆಗ್ತಾರೆ ಅವರನ್ನು ನೋಡ್ಬಿಟ್ಟು ಇನ್ನಷ್ಟು ಜನ ಮಾಡ್ತಾರೆ ಅಂತ ಸೊ ಹಾಗಾಗಿ ನಮಗೆ ರಿಜಿಸ್ಟ್ರೇಷನ್ ಬಹಳ ಚೆನ್ನಾಗಿ ಆಗ್ತಿದೆ ದಿನ ನಮ್ಗೆ ಈಗ ಸುಮಾರು ಎರಡೂವರೆ ಮೂರು ಸಾವಿರ ಜನ ಹೊಸದಾಗ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ ಬಟ್ ಸಮಸ್ಯೆ ಇರೋದು ಎಲ್ಲರೂ ಮಾಡೋಕೆ ಮಾಡೋಕಾಗ್ತಿಲ್ಲ ಬಟ್ ನಮಗೆ ಪ್ರತಿ ತಾಲೂಕಿನಿಂದ ಬರಬೇಕು ಜಿಲ್ಲಾವಾರು ನೋಡಿದ್ರೆ ನಮಗೆ ಭಾಳ ಚೆನ್ನಾಗಿದೆ ರೆಪ್ರೆಸೆಂಟೇಷನ್ ಪ್ರತಿ ಜಿಲ್ಲೆಯಿಂದ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಸರ್ ನಾವು ವ್ಯವಸ್ಥೆ ಮಾಡ್ಕೊಂಡಿರೋದು ಹತ್ತು ಸಾವಿರ ಜನಕ್ಕೆ ಸೊ ಎಂಟರಿಂದ ಹತ್ತು ಸಾವಿರ ಜನ ಭಾಗವಹಿಸ್ತಾರೆ ಅನ್ನೋ ನಿರೀಕ್ಷೆ ಅಲ್ಲ ಒಳನಾಡು ಮೀನುಗಾರಿಕೆ ಹಾಗೆ ಕರ್ನಾಟಕ ರಾಜ್ಯದ ಎಲ್ಲ ಭಾಗ ಇದೆ ನನಗೆ ಆಶ್ಚರ್ಯ ಆಗಿದ್ದು ನಿಮಗೆ ಬೀದರ್ ರಾಯಚೂರು ಕಡೆಯಿಂದ ಅತಿ ಹೆಚ್ಚು ರಿಜಿಸ್ಟ್ರೇಷನ್ ಆಗಿದೆ ಈಗ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ನಮಗೆ ಕೆಲವು ರಾಜ್ಯ ಜಿಲ್ಲೆಗಳಲ್ಲಿ ಈಗ ಇನ್ಫ್ಯಾಕ್ಟ್ ನಿಮಗೆ ಎಲ್ಲಿ ಅರ್ಬನೈಸೇಷನ್ ಜಾಸ್ತಿ ಆಗಿದೆ ಅಂಥ ಜಿಲ್ಲೆಗಳಲ್ಲಿ ಸ್ವಲ್ಪ ಕಡಿಮೆ ಇದೆ ಈಗ ಮೈಸೂರಲ್ಲಿ ಸ್ವಲ್ಪ ಕಡಿಮೆ ಇತ್ತು ನಾವು ಅಲ್ಲಿ ಸ್ವಲ್ಪ ಜಾಸ್ತಿ ಪುಷ್ ಮಾಡ್ತಾ ಅಥವಾ ಹುಬ್ಬಳ್ಳಿ ಕಡೆಯಿಂದ ಸ್ವಲ್ಪ ಕಡಿಮೆ ಇತ್ತು ಬಟ್ ನಿಮಗೆ ಈಗ ಬೀದರ್ ರಾಯಚೂರು ಅಲ್ಲೆಲ್ಲ ನಮ್ಮ ಎಕ್ಸ್ಪೆಕ್ಟೇಷನ್ ಮೀರಿದ ರಿಜಿಸ್ಟ್ರೇಷನ್ ಆಗಿದೆ बिजापूर कुठं जास्ती आहे